ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಲ್ಲಿರುವಂಥ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಹಾಗಾದರೆ ಬನ್ನಿ, ಇವತ್ತಿನ ವ್ಲಾಗ್ನ ಶುರು ಮಾಡುವ. ವ್ಲಾಗ್ ಶುರು ಮಾಡುವ ಗಂಟೆ ಬಂದು ಇವಾಗ 12 ಗಂಟೆ ಆಯಿತಾ. ಹಾಗೆ ಸಾರೇನು ಮಾಡಲಿಲ್ಲ ನಾನು, ಸಂಜೆ ಮಾಡಬೇಕು, ಯಾಕಂದರೆ ಸ್ವಲ್ಪ ಮಳೆ ಸಾರೆ ಹಾಗೆ ಇತ್ತು ಒಂದು ಸ್ವಲ್ಪ. ಈಗ ಮಧ್ಯಾಹ್ನಕ್ಕಾಗುವಷ್ಟು ಸಾಕು ಈಗ ಮಧ್ಯಾಹ್ನ. ಇನ್ನು ನೈಟ್ ಏನಾದರೂ ಮಾಡ್ಕೊಳ್ಬೇಕು. ಶೌರ್ಯನ ಮಲಗಿಸಿದ್ದೀನಿ. ನಿನ್ನೆ ನೈಟ್ ಫುಲ್ ಮಳೆ ಇತ್ತು, ಫುಲ್ ಮಳೆ ಅಂದರೆ ಮಳೆ. ನಮ್ಮ ಹಸ್ಬೆಂಡ್ ಊರಲ್ಲಿ ಮಂದರ್ತಿಯಲ್ಲಿ ಸಿಕ್ಕಾಪಟ್ಟೆ ಮಳೆ ಅಂತೆ. ಇನ್ನು ನೆರೆ ಹತ್ಕೊಂಡಿತ್ತಂತೆ ನೈಟಿಂದ. ಇಲ್ಲೂ ಕೂಡ ನೈಟ್ ಫುಲ್ ಮಳೆ ಇದ್ದಿತ್ತು, ಇವಾಗ ಸ್ವಲ್ಪ ಬೆಳಕುಂಟು ನೋಡ್ಬೋದು, ಮಳೆ ಸ್ವಲ್ಪ ನಿಂತಿತ್ತು. ಸ್ವಲ್ಪ ಶೌರ್ಯನ ಮಲಗಿಸ್ನ ಇಲ್ಲ, ಅಲ್ಲೇ ಮಲ್ಕೊಂಡೆ ನಾನು. ಒಂಥರ ವ್ಲಾಗ್ ಮಾಡಲಿಕ್ಕೂ ಒಂಥರ ಮೂಡ್ ಇಲ್ದಿದ್ದರು ರೀತಿ, ಅಂದರೆ ಮಳೆ ಬರೋ ಟೈಮಲ್ಲಿ, ಚಳಿಯಾಗೋ ಟೈಮಲ್ಲಿ ಒಂದು ಸ್ವಲ್ಪ ಟೈಮ್ ಸಿಕ್ಕರೆ ಅಲ್ಲೇ ಮಲ್ಕೊಳ್ಳುವ ಅಂತ. ನಿದ್ರೆ ಬರೋದಿಲ್ಲ ನನಗೆ, ಹಗಲಿಕ್ಕೆಲ್ಲ ಮಲ್ಕೊಳ್ಳೋದು ಕಮ್ಮಿ. ನಾನು ಎಲ್ಲಿ ಕಮ್ಮಿ ಅಂತಲ್ಲ, ಮಲಗೋದೇ ಇಲ್ಲ ನಾನು ಹಗಲಿಕ್ಕೆ, ಮಲಗೋದೇ ನೈಟ್. ವೆದರ್ ಹೀಗುಂಟು ನೋಡಿ. ಹಾಗೆ ನಮ್ಮ ಹಸ್ಬೆಂಡ್ ಬರದೆ ಒಂದು 2-3 ವಾರನೇ ಆಗೋಯ್ತು, ನಿಮಗೂ ವ್ಲಾಗ್ನಲ್ಲಿ ತೋರಿಸ್ಲಿಲ್ಲ ನೋಡಿ. ಮೊನ್ನೆ ಅವತ್ತು ಬಂದು ಹೋಗಿದ್ದೆ ಆಯಿತು, ಮತ್ತು ಅದ್ರ ಮೇಲೆ ಬರಲಿಲ್ಲ. ಅವ್ರ ಹತ್ರ ಸ್ವಲ್ಪ ಜಗಳ ಮಾಡ್ಕೊಂಡಿದ್ದೆ, ಮತ್ತು ಮಾತು ಬಿಟ್ಟಿದ್ದೀನಿ ಅವ್ರ ಹತ್ರ. ಫೋನ್ಗೇನು ಏನು ಮಾಡ್ತಾ ಇಲ್ಲ ನಾನು, 1 ವಾರ 2 ವಾರ ಆಗಿತ್ತು. ಏನಿಲ್ಲ, ಬರೋದು ಒಂದು ಸಂಜೆ ಬರ್ತಾರೆ ಡ್ಯೂಟಿ ಮುಗಿಸ್ಕೊಂಡು, 4 ಗಂಟೆ ಡ್ಯೂಟಿ ಮುಗಿಸ್ಕೊಂಡು ಬರ್ತಾರೆ. 5 ಗಂಟೆ ಹಂಗೆ ಇಲ್ಲಿ ಬಂದರೆ 5:30 ಮಲ್ಕೊಂಡ್ಬಿಡ್ತಾರೆ, ಮತ್ತು ನೈಟ್ 8 ಗಂಟೆಗೆ ಎದ್ಸಿದ್ರೆ ಊಟ ಮಾಡ್ಕೊಂಡು ಮತ್ತೆ ಮಲಗಿದ್ರೆ ಮತ್ತೆ ಬೆಳಿಗ್ಗೆ 11 ಗಂಟೆಗೆ ಹೇಳ್ತಾರೆ. 11 ಗಂಟೆಗೆ ಎದ್ದು ಲೇಟ್ ಆಯ್ತು ಅಂತೇಳಿ ಪಟ 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 ಚಾ ಕುಡಿದು 1 ಗಂಟೆ ಡ್ಯೂಟಿಗೆ ಹೋಗ್ತಾರೆ. ಇಷ್ಟೇ ಇತ್ತು ನೋಡಿ ಲೈಫ್ ಅಂದರೆ, ಮತ್ತು ಏನು ಎಂಜಾಯ್ಮೆಂಟೇ ಇಲ್ಲ. ಅಂದರೆ ಒಂದು ದೇವಸ್ಥಾನಕ್ಕೆ ಹೋಗೋದಿರ್ಬೋದು, ಒಂದು ಹೀಗೆ ಬೀಚ್ ಹತ್ತಿರ ಉಂಟು, ಬೀಚಿಗೆ ಕರ್ಕೊಂಡು ಹೋಗೋದಿರ್ಬೋದು, ಸಂಜೆ ಏನು ಕೂಡ ಇಲ್ಲ, ಶೌರ್ಯನ ಜೊತೆ ಆಡೋದಿರ್ಬೋದು ಏನು ಕೂಡ ಇಲ್ಲ. ಒಂಥರ ಬಡ್ಡುಂಡಿ ನಮ್ಮ ಹಸ್ಬೆಂಡ್, ಏನೋ ಒಂಥರ ಇಂಟ್ರೆಸ್ಟೇ ಇಲ್ದಿದ್ದಾರೆ ಒಟ್ಟಿಗಿರ್ತಾರೆ ಅವರು. ನಂಗೆ ಅವ್ರ ಮುಖ ನೋಡಿದರೆ ಹಾಗಲಕಾಯಿ ನೆನಪಾಗ್ತದೆ, ಹಾಗಿರ್ತಾರೆ ಅವ್ರ ಮುಖ. ಯಾವಾಗಲೂ ಮಲ್ಕಂದು ಮಲ್ಕಂದು ಮಲ್ಕಂದು, ಅದು ಬಿಟ್ಟರೆ ಮತ್ತೆ ಎಂತ ಗೊತ್ತಿಲ್ಲ. ಸ್ವಲ್ಪ ಶೌರ್ಯನು ಅವನಿಗೂ ಇಲ್ಲಿ ಬೇಜಾರಾಗ್ತದಲ್ಲ, ಒಂದು ಸ್ವಲ್ಪ ಇಲ್ಲಿಗಾರು ಕರ್ಕೊಂಡು ಹೋಗುವ, ಒಂದು ಸ್ವಲ್ಪ ತಿರುಗಿಸಿ ಬರುವ, ಏನಾದರೂ ತಿನ್ನಿಸಿ ಬರುವ, ಏನೂ ಇಲ್ಲ ಅವರಿಗೆ, ಎಲ್ಲಿಯೂ ಕರ್ಕೊಂಡು ಹೋಗೋದಿಲ್ಲ, ಬರೀ ಮಲ್ಗೋದು. ಏನಾದ್ರು ಎದ್ದೇಳಿಸಿದ್ರೆ ಇನ್ನು ಬತ್ತೇ ಇಲ್ಲ ಅಂತ ಹೇಳ್ತಾರೆ ಅವ್ರು ಇಲ್ಲಿಗೆ. ಪದೇ ಪದೇ ನಂಗೆ ನಿದ್ರೆ ಮಾಡ್ಲಿಕ್ಕೆ ಬಿಡುವುದಿಲ್ಲ, ಬೆಳಿಗ್ಗೆ ಬೇಗ ಡ್ಯೂಟಿಗೆ ಹೇಳಬೇಕು, ಮತ್ತು ನೀನು ಹೀಗೆ ಪದೇ ಪದೇ ಎಬ್ಬಿಸ್ತಾ ಇದ್ದರೆ ನಾನು ಬತ್ತೇ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಈಗ ಒಂದು ವಾರ 1-2 ವಾರ ಆಗ್ತಾ ಬಂತು, ಮಾತಾಡ್ತಾಯಿಲ್ಲ ನಾನು. ನಿನ್ನೆ ಕಾಲ್ ಮಾಡಿದ್ರೆ ನಾನು ಪಿಕ್ ಮಾಡಲಿಲ್ಲ, ಯಾಕಂದರೆ ನಿನ್ನೆ ಸ್ಯಾಲ್ರಿ ಆಯ್ತಲ್ಲ, ಸ್ಯಾಲ್ರಿ ಹಾಕಿಬಿಟ್ಟು ಪಿಕ್ ಮಾಡಿದ್ರೆ ಆಗ ಎಂತ ಮತ್ತು ವಾಯ್ಸ್ ಮೆಸೇಜು ಕಳಿಸಿದ್ರು ಅವ್ರು ನನಗೆ, ಏನಂದರೆ ಆನ್ಲೈನಲ್ಲಿ ಏನಾದರೂ ತಗೊಳ್ತಾ ದುಡ್ಡು ವೇಸ್ಟ್ ಮಾಡ್ತಾ ಇರಂತೆ ನನಗೆ ಆನ್ಲೈನ್ ಸಾರಿ ವಾಯ್ಸ್ ಮೆಸೇಜ್ ಹಾಕಿದ್ರು. ಅದಕ್ಕೆ ನಾನೇನು ರಿಪ್ಲೈ ಕೊಡಲಿಲ್ಲ ಅವರಿಗೆ. ಸ್ವಲ್ಪ ಇತ್ತಿತ್ತಲಾಗ ಅವ್ರು ಹೇಳಿದಾಗೆ ನಂದು ಸ್ವಲ್ಪ ಇತ್ತಿತ್ತಲಾಗೆ ಶಾಪಿಂಗ್ ಎಲ್ಲ ಜಾಸ್ತಿನೇ ಆಯಿತು, ಆನ್ಲೈನೆಲ್ಲ ಇತ್ತು ಅಂದ್ಬಿಟ್ರೆ, ಮತ್ತು ಫೋನ್ಪೇ ಗೂಗಲ್ ಪೇ ಇದೆ ಅಂದ್ಬಿಟ್ರೆ ದುಡ್ಡು ಹೋಗೋದೇ ಗೊತ್ತಾಗೋದಿಲ್ಲ. ನಾವೀಗ ಹೇಗೆ ನೋಡ್ತಾ ಹೋಗ್ತೀವಿ, ಮೀಶೋ ಇರ್ಬೋದು, ಫ್ಲಿಪ್ಕಾರ್ಟ್, ಅಮೆಝಾನ್, ಹೀಗೆ ನೋಡ್ತಾ ಹೋಗ್ಬೇಕು, ಯಾವ್ದಾದ್ರು ಒಂದು ಇಷ್ಟ ಆಗೇ ಆಗ್ತದೆ, ಹೋಗಿ ಪಟ್ಟ ಆರ್ಡ್ರ್ ಕೊಟ್ಟು ಗೂಗಲ್ ಪೇ ಮಾಡಿಬಿಡ್ತೀವಿ ನಾವು. ದುಡ್ಡು ಹೋಗೋದೇ ಗೊತ್ತಾಗೋದಿಲ್ಲ ಗೂಗಲ್ ಪೇ ಫೋನ್ಪೇ ಎಲ್ಲ ಬಂದ್ರ ಮೇಲೆ. ಸ್ವಲ್ಪ ಅದನ್ನೆಲ್ಲ ಡಿಲೀಟ್ ಮಾಡಿದ್ದೀನಿ ನಾನು. ಶೌರ್ಯನಿಗೆ 1-2 ಡ್ರೆಸ್ ಬುಕ್ ಮಾಡಿದ್ದೆ ನೋಡಿ, ಅದೊಂದು ಬಂದ ಮೇಲೆ ಫುಲ್ ಬಂದ್ ಮಾಡಿ ಬಿಡಬೇಕು, ಬ್ಯಾನ್ ಮಾಡಿ ಬಿಡಬೇಕು ಅಂತ ಮಾಡಿದ್ದೀನಿ. ನೋಡಬೇಕು ಏನಾಗ್ತದೆ ಅಂತ. ಹೀಗುಂಟು ನೋಡಿ ನಮ್ಮ ಸ್ಟೋರಿ. ತುಂಬ ಬೋರ್ ಆಗ್ತಾ ಉಂಟು, ಮತ್ತು ನಮ್ಮ ಮಾಯಿ ಬರ್ತೆ ಅಂತ ಹೇಳಿದ್ರಾಯ್ತು, ನಿನ್ನೆ ಬರ್ತೀನಿ ಅಂತ ಹೇಳಿದ್ರು. ನಿನ್ನೆ ಬರ್ತೆ ಅಂತ ಅಂದಕ್ಕೆ ನಾನು ಜಾಸ್ತಿ ಅನ್ನ ಮಾಡಿದ್ದೆ. ನಿನ್ನೆ ಕೂಡ ಬರಲಿಲ್ಲ ಅವರು, ಅವ್ರಿಗೆ ಸ್ವಲ್ಪ ಬೆನ್ನೋವು ಇತ್ತು ಅದಕ್ಕೋಸ್ಕರ ಬರಲಿಲ್ಲ. ಅವರು ಸೋಮವಾರ ಇಲ್ಲ ಮಂಗಳವಾರ ಹಾಗೆ ಬರ್ತೀನಿ ಅಂತ ಹೇಳಿದ್ದಾರೆ.
ಬಂದರೆ ನನಗೆ ಖುಷಿ ಆಗ್ತದೆ, ಅಂದರೆ ನನಗೂ ಬೇಜಾರಾಗುತ್ತೆ. ಶೌರ್ಯಮ್ಮಲ್ಗೂ ಅಷ್ಟರೊಳಗೆ ಪರವಾಗಿಲ್ಲ, ಟೈಮ್ ಪಾಸ್ ಆಗ್ತದೆ. ಅವನ ಪಾಡಿಗೆ ಅವನು ಇರ್ತಾನೆ, ನಾನು ಕೆಲಸ ಮಾಡ್ಕೊಳ್ತಾ ಇರ್ತೇನೆ. ಅವನು ಮಲಗಿಸಿದ್ರ ಮೇಲೆ ಹೀಗೆ ಬೇಜಾರಾಗ್ತದೆ ನನಗೆ, ಯಾರು ಬಂದರೆ ಸಾಕಪ್ಪ ಅನಿಸ್ತದೆ. ಹಾಗೆ ಮಾಯ ಹತ್ರ ಇವತ್ತು ಫೋನ್ ಮಾಡಿ ರಗಳೆ ಮಾಡ್ತಾ ಇದ್ದೆ, ಬನ್ನಿ ಮಾಯ ಬನ್ನಿ ಮಾಯ ಅಂತ ಹೇಳ್ತಾ ಇದ್ದೆ. ಬತ್ತೆ ಸೋಮವಾರ ತಪ್ಪಿದ್ರೆ ಮಂಗಳವಾರ ಅಂತ ಹೇಳಿದ್ರು. ನಾವು ನನ್ನ ಮಾಯಿ ಹೇಗಂತ ನಿಮ್ಗೆ ಗೊತ್ತುಂಟಲ್ಲ, ನಾನು ಅವರು ಒಂಥರ ಫ್ರೆಂಡ್ ರೀತಿಯಾಗಿ, ಮಾಯಿ ಅನ್ನೋ ರೀತಿಯಾಗಿ ನಾನು ನೋಡೋದಿಲ್ಲ ಅವ್ರನ್ನ. ಯಾವಾಗಲೂ ನನ್ನ ತಾಯಿ ಥರನೇ ನೋಡೋದು. ನನ್ನ ತಾಯಿಗಿಂತ ಒಂದು ಏನಾದರೂ ಕೊಟ್ಟು ಕೊಡೋದ್ರಲ್ಲಿ ಒಂದು ಹೆಚ್ಚೆ ನಾನು ಅವ್ರ ಮಾಯಿಗೆ ಕೊಟ್ಟಿರೋದು ಮಾಡಿರೋದು. ಅಂದರೆ ಹೇಳ್ಕೊಳ್ಳಿಕ್ಕಲ್ಲ, ಆದರೆ ಹೇಳೋದು ನಿಮಗೆ. ಅಂದರೆ ನಮ್ಮ ಅಮ್ಮನಿಗಿಂತ ವಯಸ್ಸು ಜಾಸ್ತಿ ಅಲ್ಲ ಅವರಿಗೆ, ಅದಕ್ಕೆ ಅವರು ವಯಸ್ಸಿಗೆ ತಕ್ಕಂಗೆ ಬೆಲೆ ಕೊಡಬೇಕಲ್ಲ. ಅದಕ್ಕೋಸ್ಕರ ಒಂದು ಸ್ವಲ್ಪ ಜಾಸ್ತಿ ಕೇರ್ ಮಾಡ್ತೀನಿ ನಾನು. ತುಂಬ ಇಷ್ಟಪಡ್ತೀನಿ ನಮ್ಮ ಮಾಯಿನ. ನಮ್ಮ ಮಾಯಿ ನನ್ನ ತಾಯಿ ಇಬ್ಬರು ನನಗೆ ಒಂದೇ ರೀತಿ, ಇಬ್ಬರು ನನಗೆ ತಾಯಿ ಥರನೇ. ಅವರನ್ನು ಮಾಯಿ ರೀತಿ ಆಲೋಚನೆ ಮಾಡೋದಿಲ್ಲ ನಾನು. ಇಬ್ಬರು ನನಗೆ ಒಂದೇ ಸ್ಥಾನ. ನಮ್ಮ ಮಾಯಿ ನೀವು ನೋಡಿದ್ರಲ್ಲ ವ್ಲಾಗ್ನಲ್ಲಿ, ಈಗ ಸೋಮವಾರ ಬಂದಾಗ ಒಂದೆರಡು ದಿನ ಇರ್ತೀನಿ ಅಂತ ಹೇಳಿದ್ರು. ವ್ಲಾಗ್ನಲ್ಲಿ ಖಂಡಿತ ನಾನು ಶೇರ್ ಮಾಡ್ಕೊಳ್ಬೇಕು ಅವ್ರನ್ನ ನಾನು ಈ ಸಲ ವ್ಲಾಗ್ನಲ್ಲಿ. ನೋಡುವ ಏನೆಲ್ಲ ಆಗ್ತದೆ ಅಂತ. ಅವರಿಗೆ ಈಗ ಆದಿತ್ಯವಾರ ಅವರ ಸಣ್ಣ ತಮ್ಮನ ಮನೆ ಹತ್ರ, ಹೆಂಡತಿ ಮನೆ ಹತ್ರ ಬೈಕಿ ಮದುವೆ ಉಂಟು, ಸೀಮಂತ ಉಂಟು. ಅದಕ್ಕೋಸ್ಕರ ಅದನ್ನೆಲ್ಲ ಮುಗಿಸ್ಕೊಂಡು ಸೋಮವಾರ ತಪ್ಪಿದರೆ ಮಂಗಳವಾರ ಬರ್ತೀನಿ ಅಂತ ಹೇಳಿದ್ರು. ಅವರ ಬರುವಿಕೆಗಾಗಿ ಕಾಯ್ತಾ ಇರುವೆ. ಮೊನ್ನೆ ಭಾರತಿ ಅಕ್ಕ ಕೊಟ್ಟಿದ್ದಾರೆ ಅಂತ ಹೇಳಿದೆ ನೋಡಿ, ತೋರಿಸಿದೆ ನೋಡಿ ವ್ಲಾಗ್ನಲ್ಲಿ. ಆ ಬಟ್ಟೆನ ಇವಾಗ ಹಾಕಿದ್ದೀನಿ. ಒಂದು ರೀಲ್ಸ್ ನೋಡಿದೆ, ತುಂಬ ಇಷ್ಟ ಆಯ್ತು ನನಗೆ ಆ ಹಾಡು. ಆ ಹಾಡಿಗೋಸ್ಕರ ಈ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಹೇಗೆ ಕಾಣಿಸ್ತಾ ಉಂಟಂತ ಹೇಳಿ ಆಯಿತಾ? ಹೇಗೆ ಕಾಣಿಸ್ತಾ ಇದ್ದೀನಿ? ಚೆನ್ನಾಗಿ ಕಾಣಿಸ್ತಾ ಇದ್ದೀನಲ್ಲ, ತುಂಬ ಇಷ್ಟ ಆಯ್ತು ನನಗೆ ಕಲರ್ಸ್, ತುಂಬ ಚೆನ್ನಾಗಿದೆ. ಇನ್ನು ನಾನು ರೀಲ್ಸ್ನ ಮುಗಿಸಿ ಮತ್ತೆ ನಿಮ್ಮ ಜೊತೆ ಮಾತಾಡಲಿಕ್ಕೆ ಸಿಗ್ತೀನಿ. ಅಮ್ಮ ಜಸ್ಟ್ ಇವಾಗ ಬಂದ್ಲು, ಗಂಟೆ ಇವಾಗ 3 ಗಂಟೆ ಆಗ್ತಾ ಬಂತು. ಹಾಗೆ ಇಲ್ಲೇ ಒಂದು ಪಕ್ಕದ ಮನೆಯವರು ನನ್ನ ಹತ್ರ ಅಡಕೆ ಬೇಕಂತ ಹೇಳಿದ್ರು, ಹಸಿ ಅಡಿಕೆ ಬೇಕಂತ ಹೇಳಿದ್ರು. ಇವಾಗ ಒಂದು 4 ದಿನದಿಂದ ಎತ್ತಿಡ್ತಾ ಇದ್ದೆ ನಾನು ಹಸಿ ಅಡಿಕೆನ. 10 ರೂಪಾಯಿಗೆ 3 ಮಾಡಿ ಕೊಟ್ಟಿ ಬಾ ಅಂತ ನಮ್ಮ ಅಮ್ಮ ಹೇಳಿದ್ದಾರೆ. ಇನ್ನು ನೋಡಬೇಕು, 10 ರೂಪಾಯಿಗೆ 3 ಆದರೆ 80 ರೂಪಾಯಿ ಅಡಿಕೆ ಉಂಟು. ಒಂದೇ ಅಡಿಕೆ ಫ್ರೀ ಹಾಕಿದ್ದೀನಿ, ನೋಡಬೇಕು. ಇಲ್ಲಿ ಹತ್ತಿರ ಉಂಟು, ಮತ್ತೆ ಹೋಗಿ ಬರ್ತೀನಿ. ಹಾಗೆ ನಿಮ್ಮ ಕಡೆ ಅಡಿಕೆಗೆ ರೇಟ್ ಹೇಗುಂಟು ಅಂತ ಹೇಳಿ ಆಯಿತಾ? ನಮ್ಮದು ಈ ರೀತಿ ದೊಡ್ಡ ದೊಡ್ಡ ಅಡಿಕೆ 10 ರೂಪಾಯಿಗೆ 3. ಮಳೆ ಬರ್ತಾ ಉಂಟು ನೋಡಿ, ಇದು ನಮ್ಮನೆ ನೀರು ಹೋಗ್ತಾ ಉಂಟು ನೋಡಿ, ಎಷ್ಟು ನೀರು ಹೋಗ್ತಾ ಉಂಟು. ನಮ್ಮನೇದು ಮಾತ್ರ ಅಲ್ಲ, ಆ ಕಡೆ ನಮ್ಮ ಅಜ್ಜಿ ಮನೆಯದು ನೀರು ಹೋಗ್ತಾ ಉಂಟು. ಅದರಲ್ಲಿ ಈಗುಂಟು ನೋಡಿ ವೆದರು, ಈ ರೀತಿ ಹಸಿರು ಹಸಿರು ಹುಲ್ಲಿದ್ದಾಗ ಬಿಳಿ ದನ ಮತ್ತು ಕಪ್ಪು ಬಿಳಿ ದನ ಬರುತ್ತೆ ನೋಡಿ, ನಂದಿನಿ ಥರ. ಆ ಥರ ದನ ಎಲ್ಲ ಇಲ್ಲಿ ಮೇಯ್ತಾ ಇದ್ದರೆ ಚಂದ ಅಲ್ಲ ನೋಡಲಿಕ್ಕೆ. ಈ ಕೊಕ್ಕನಕ್ಕಿ ಹಸಿರು ಹಸಿರು ಇದ್ದಾಗ ಚಂದ ಅಲ್ಲ. ಅಲ್ಲಿ 2 ಮನೆ ಕಾಣಿಸ್ತಾ ಉಂಟಲ್ಲ, ಅಲ್ಲಿಗೆ ಹೋಗ್ಬೇಕು ನಾನು. ಇಲ್ಲಿ ದಾರಿ ಮಧ್ಯದಲ್ಲಿ ನೀರು ನೋಡಿ ಎಷ್ಟಿದೆ ಅಂತ. ಹಾಗೆ ನಿನ್ನೆ ಬ್ಲಾಗ್ನಲ್ಲಿ ಒಬ್ಬರು ಕೇಳಿದ್ರು ನನ್ನ ಹತ್ರ, ನಿನಗೆ ಯೂಟ್ಯೂಬ್ ಪೇಮೆಂಟ್ ಬರ್ತಾ ಇದೆಯಾ ಸಿಸ್ ಅಂತ ಕೇಳಿದ್ರಿ. ನನಗೆ ಯೂಟ್ಯೂಬ್ ಪೇಮೆಂಟ್ ಇನ್ನೂ ಬಂದಿಲ್ಲ, ಬಂದಾಗ ಗ್ಯಾರಂಟಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಯಾಕಂದರೆ ಅದೆಲ್ಲ ಬರೋದು ನಿಮ್ಮಿಂದಲೇ ಅಲ್ವಾ, ನಿಮ್ಮ ಬಂದಾಗ ನಿಮ್ಮ ಜೊತೆ ಖಂಡಿತ ಶೇರ್ ಮಾಡ್ಕೊಳ್ತೀನಿ. ನೋಡುವ ಯಾವಾಗ ಬರ್ತದೆ ಅಂತ. ಅಬ್ಬಾ ಇಲ್ಲಿ ಅಂಚೆ ಕಾಣಿಸ್ತಾ ಇಲ್ಲ, ಅಷ್ಟು ನೀರು ಫುಲ್ ಆಯ್ತು ನೋಡಿ. ಇದರ ಹೋಗೋದಾದರೂ ಹೇಗೆ, ಹಾವಿದ್ರೂ ಗೊತ್ತಾಗೋದಿಲ್ಲ, ಏನಿದ್ರೂ ಗೊತ್ತಾಗ್ತಿಲ್ಲ ನೋಡಿ. ಅಲ್ಲಿಗೆ ಅಲ್ಲಿ ಕಾಣಿಸ್ತಾ ಇತ್ತಲ್ಲ, ಅದೇ ಮನೆಗೆ ಕೊಡಬೇಕು ನೋಡಿ. ಯಾವ ರೀತಿಯಾಗಿ ಆಗಿದೆ ಅಂತ, ಈ ಗೆದ್ದೆ ಫುಲ್ ಕೆರೆನೇ ಆಗಿಬಿಟ್ಟಿದೆ, ಕಾಣಿಸೋದೇ ಇಲ್ಲ ಏನಿತ್ತಂತ. ಒಟ್ಟಿಗೆ ಬಂದೆ ನಾನು, 80 ರೂಪಾಯಿ ಲೆಕ್ಕ ಮಾಡಿ ಇಟ್ಟಿದ್ದೆ, ಅಂದರೆ 10 ರೂಪಾಯಿಗೆ 3, 80 ಒಡ್ಡಿ ಲೆಕ್ಕ ಮಾಡಿ ಇಟ್ಟಿದ್ದೆ. ಅವರು ಮತ್ತೆ ಬೇಡ ಅಂತ, ಊರಿನ ಮನೆ ಮತ್ತು ಹತ್ತಿರದ ಮನೆ ಅಲ್ಲ, 70 ರೂಪಾಯಿಗೆ ಕೊಟ್ಟು ಬಂದೆ. ಅವರಿಗೂ ಮತ್ತೆ ಬೇಜಾರಾಗಬಾರ್ದಲ್ಲ, ಅದಕ್ಕೋಸ್ಕರ. ನಿಮ್ಮಲ್ಲಿ ಹೇಗೆ ಅಕ್ಕಿ ಅಂತ ಹೇಳಿ ಆಯಿತಾ? ಒಂದು ಅಕ್ಕಿಗೆ ಎಷ್ಟು ತಗೊಳ್ತೀರಾ ಅಂತ ಹೇಳಿ. ನನಗೆ 70 ರೂಪಾಯಿ ಸಿಕ್ಕಿತ್ತು, ಇನ್ನು ಈ ದುಡ್ಡು ನನಗೆ ಹೀಗೆ ಅಲ್ಲಿ ಅಲ್ಲಿ ಸಿಕ್ಕುವಂಥ ದುಡ್ಡು ನಾನೇ ಇಟ್ಕೊಳ್ತೀನಿ, ಜಾಸ್ತಿ ಎಲ್ಲ ಇದ್ದರೆ ಅಮ್ಮಂಗೆ.
100 ರೂಪಾಯಿ ಒಳಗೆಲ್ಲ ಇದ್ರೆ ನನಗೇನೆ. 20 ರೂಪಾಯಿನ ಫಸ್ಟ್ ಅಮ್ಮನಿಗೆ ತೋರಿಸುವ. ಅಮ್ಮ ಇದು ನಿನಗ ನನಗ ಅಂತ ಕೇಳುವ, ಅವಳು ಏನು ಹೇಳ್ತಾಳೆ ನೋಡು. ಆಯ್ತಾ, ಬನ್ನಿ. ಅಮ್ಮ 70 ರೂಪಾಯಿ ಸಿಕ್ಕಿತ್ತು ನಿನಗ ನನಗ ನೋಡಿದ್ರಲ್ಲ. ವ್ಲಾಗ್ನ ಕಂಟಿನ್ಯೂ ಮಾಡುವಷ್ಟೊತ್ತಿಗೆ ಸಂಜೆ 6:30 ಆಯ್ತು. ಶೌರ್ಯ ನನಗೆ ವ್ಲಾಗ್ನ ಕಂಟಿನ್ಯೂ ಮಾಡಲಿಕ್ಕೆ ಬಿಡ್ತಾ ಇಲ್ಲ, ಏನಾದರೂ ಒಂದು ಉಪದ್ರ ಕೊಡ್ತಾ ಇದ್ದಾನೆ. ಎಂತ ಶೌರ್ಯ, ಎಂತ ಎಬ್ಬಿಯ ಕೈ ಮುಂದೆ ಮಾಡೋಕ್ಕಿಲ್ಲ ಶೌರ್ಯ, ಪೆಟ್ಟು ತಿಂತೆ. ಶೌರ್ಯ ಬ್ಯಾಡ್ ಬಾಯ್ ಅಲ್ವಾ, ನೀವು ಹೇಳಿ ಅವನು ಬ್ಯಾಡ ಗುಡ್ ಅಂತ. ಶೌರ್ಯ ಜೆ ಸಿ ಬಿ ಬೇಕಾ ಅಮ್ಮ ಬೇಕಾ? ಅಮ್ಮ ಬೇಡ. ಯಾಕೆ ಅಮ್ಮ ಬೇಡ? ಅಮ್ಮ ಬೇಕು ಬೇಡ? ಅಮ್ಮ ಬೇಡ, ಅಮ್ಮ ಬೇಡ, ಅಮ್ಮ ಬೇಡ, ಅಮ್ಮ ಬೇಡ. ನಿಂಗೆ ಬೇಕು ಬೇಡ, ಬೇಕು ಬೇಡ, ಅಮ್ಮ ಬೇಕು ಬೇಡ, ಬೇಕು ಬೇಡ. ಅಜ್ಜಿ ಬೇಕಾ? ಜೆ ಸಿ ಬಿ ಬೇಕಾ? ದೊಡ್ಡಮ್ಮ ಅಪ್ಪ, ಅಪ್ಪ ಬೇಕು, ಅಪ್ಪ ಬೇಕು, ಅಪ್ಪ ಬೇಕು. ಅಲ್ಲಿ ಕಾಣ ಎಷ್ಟು ಉಪದ್ರ ಕೊಡ್ತಾನೆ ನೋಡಿ ನಂಗ್ ಶೌರ್ಯ. ಸರಿ, ಬೆಳಿಗ್ಗೆಯಿಂದ ಸಂಜೆ ಒಳಗೆ ಒಂದು 4 ಸಲ ಹಲ್ ತಿಕ್ಕಲಿಕ್ಕೆ ಕೇಳ್ತಾನೆ ಅವನೇ. ನಾನೇ ನಿತ್ಯ ಮಾತ್ರ ಚಂದ ಮಾಡಿ ಹಲ್ ತಿಕ್ತಾನೆ, ಇಲ್ಲ ಅಂದ್ರೆ ಒಟ್ಟರೆ ಬಾಯ್ ನೋಡಿ. ಶೌರ್ಯ ನೀವು ಒಂದು ಹೊಡೆದೆ ನಾನು, ಯಾಕಂದ್ರೆ ಪದೇ ಪದೇ ಕಚ್ಚುತ್ತಾ ಇರ್ತಾನೆ ನನಗೆ, ಅದಕ್ಕೋಸ್ಕರ ಒಂದು 8 ಹೊಡೆದೆ. ಅಳ್ತಾ ಹೋಗಿದ್ದಾನೆ. ಇನ್ನು ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ನನ್ನ ವ್ಲಾಗ್ ನೋಡಿ ಇಷ್ಟ ಆಗಿರ್ಬೋದು ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಾಳಿನ ವ್ಲಾಗ್ನಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಟೇಕ್ ಕೇರ್.